ಕೈವಾರ ತಾತಯ್ಯನವರ 297ನೇ ಜನ್ಮದಿನೋತ್ಸವದ ಶುಭಾಶಯಗಳು. ಈ ದಿನ ಏನು ನಮ್ಮ ದೇಶದಾದ್ಯಂತ ಕೈವಾರ ತಾತಯ್ಯನವರ ಜಯಂತಿ ನಡೀತಾ ಇದೆ, ವಿಜೃಂಭಣೆಯಾಗಿ ನಡೀತಾ ಇದೆ. ಮೊದಲೇ ಬಾರಿಗೆ 2011 ಇಸ್ವಿಯಲ್ಲಿ ಯಡಿಯೂರಪ್ಪನವರು ಬಲಿಂಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಏನು ಶಿಕ್ಷಣ ಕ್ಷೇತ್ರದಲ್ಲಿ ಅವರಿಗೆ ರಿಯಾಯಿತಿ ನೀಡಿ ಅನೇಕ ಜನ ರಿಸರ್ವೇಷನ್ ಕೊಟ್ಟರು. ಅನೇಕ ಜನ ಇವತ್ತು ಡಾಕ್ಟರ್ ಇಂಜಿನಿಯರ್ಗಳಾಗಿ ಕಾರಣಕರ್ತರಾಗಿರ್ತಕ್ಕಂಥವ್ರು ಸನ್ಮಾನ್ಯ ಯಡಿಯೂರಪ್ಪನವರು. ಅದೇ ರೀತಿಯಲ್ಲಿ ಅವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಹಸರಾಜ್ ಬೊಮ್ಮಾಯಿ ಕೈವಾರ ತಾತಯ್ಯನ ಅಧ್ಯಯನ ಕೇಂದ್ರ ಅಂತ ಹೇಳ್ಬಿಟ್ಟು ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಮಾಡಬೇಕು ಅಂತೇಳಿ ಇವತ್ತು ಘೋಷಣೆ ಮಾಡಿರ್ತಕ್ಕಂಥವ್ರು ಬಜೆಟಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿರವರು. ಅದೇ ರೀತಿಯಲ್ಲಿ ಏನು ಇಷ್ಟು ದಿನ ಕೈವಾರ ತಾತಯ್ಯನ ಜಯಂತಿ ಮಾಡದೆ ಯಾವತ್ತೊಂದು ದಿನ ಭೇಟಿ ಇಟ್ಕೊಂಡು ಮಾಡ್ತಾ ಇದ್ರು ನಮ್ಮ ಸಂಸದರಾದಂಥ ಪಿ ಸಿ ಮೋಹನ್ರವರು, ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಸಮಸ್ತ ಬಲಿಜಿಗ ಜನಾಂಗದ ಎಲ್ಲ ಮುಖಂಡರನ್ನ ಒಟ್ಟಿಗೆ ಸೇರಿ ಕೈವಾರ ತಾತಯ್ಯನವರ ಜನ್ಮದಿನಾಂಕದ ಕೂಡಲಿ ಇದನ್ನೆಲ್ಲ ಹುಡುಕಿ ಅದನ್ನೆಲ್ಲ ತಗೊಂಡೋಗಿ ಕೊಟ್ಟು ಈ ದಿನನೇ ಕೈವಾರ ತಾತಯ್ಯನ ಜನ್ಮದಿನಾಚರಣೆಯ ಆಚರಿಸ್ಬೇಕಂತೇಳಿ ಸರ್ಕಾರದಿಂದ ಆದೇಶ ಮಾಡಿರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಈ ನಿಟ್ಟಿನಲ್ಲಿ ಮಧ್ಯಾಹ್ನ 60 ವರ್ಷ 65 ವರ್ಷ ಕರ್ನಾಟಕದಲ್ಲಿ ದೇಶದಲ್ಲಿ ಏನು ಇವರು ರಾಜಭಾರ ಮಾಡ್ಕೊಂಡು ಬರ್ತಾ ಇದ್ರು, ಕೈವಾರ ತಾತಯ್ಯನಿಗೆ ಯಾವ ರೀತಿ ಬೆಲೆ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರ ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಿಗೆ ಎಲ್ಲ ರಾಜಕಾರಣಿಗಳು ಎಲ್ಲ ಜನಪ್ರತಿನಿಧಿಗಳು ಒಟ್ಟಿಗೆ ಸೇರಿ ಕೈವಾರ ತಾತಯ್ಯನವರ ಜಯಂತಿನ ಮಾಡಬೇಕು ಅಂತೇಳಿ ಬಂದಾಗ ಐದೇ ಕುದ್ದಿನಾಗೂ ನಾನು ಕೈ ಹಿಡಿದವ್ರನ್ನ ಕರೆದೆ, ಸೀತಾರಾಮಣ್ಣವ್ರನ್ನ ಎಲ್ಲರನ್ನು MLC ಅನಿಲ್ ಕುಮಾರ್ ಅವ್ರ ಪ್ರತಿಯೊಬ್ಬರನ್ನ ಕರೆದೆ. ಮಾ ಅಂದ್ರಕಿ ತಾತ ಕೈವಾರ ತಾತಯ್ಯ ರಾಂಡ ಅಂದ್ರೂಪಾಯಿ ಜಯಂತಿ ಚೇಸ್ತಾ ಅವರಿಲ್ಲ ನಾವು ಧರಣಿ ಮಾಡ್ಬೇಕಂತ ಬಂದಿದ್ದೀರಿ ಅಂತ ಹೇಳಿದ್ರು. ನಾನು ಅವಾಗೇ ಅವ್ರಿಗೆ ಹೇಳಿದೆ, ನೀವು ಅಧಿಕಾರದಲ್ಲಿದ್ದಾಗ 45-47 ವರ್ಷ ತಾತಯ್ಯನವ್ರ ವಿಷಯದಲ್ಲಿ ಯಾವುದೇ ರೀತಿಯಾದಂತ ನೀವು ಅನುಷ್ಠಾನಗಳನ್ನ ಯೋಜನೆಗಳನ್ನ ತಂದಿಲ್ಲ. ಇವತ್ತು ಅದೇನೇ ಯೋಜನೆಗಳನ್ನ ತಂದಿದ್ರೇನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತಂದಿರ್ತಕ್ಕಂಥವ್ರು